ರಾಜ್ಯದಲ್ಲೇ ರಾಜ್ಯದ ರಾಜಕೀಯ ಒಂದು ಪೊಗಸಾಲೆಯಲ್ಲಿ ಬರೀ ಕಮಿಷನ್ ದಂದೆ ಮತ್ತೆ ವರ್ಗಾವಣೆ ದಂದೆ ಇದೇ ವಿಚಾರಗಳು ಈಗ ನಡೀತಾ ಇದೆ ಅದರ ಸಾಲಿಗೆ 2500 ಕೋಟಿ ರೂಪಾಯಿ ವಿಚಾರದ ಬಗ್ಗೆ ಈಗ ಪ್ರಸ್ತಾಪ ಆಗ್ತಾ ಇದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ ಶಾಸಕ ಬಸನಗೌಡ ಪಾಟೀಲ್ ನಿನ್ನೆ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ರು ನನ್ನನ್ನ ಮಂತ್ರಿಗಿರಿ ಮಾಡ್ತೀನಿ ಅಂದ್ರೆ ಸಿಎಂ ಮಾಡ್ತೀನಿ 2500 ಕೋಟಿ ರೂಪಾಯಿ ನಾ ಕೊಡಿ ಅಂತ ಸಪಕ್ಷದವರೇ ಕೇಳ್ತಾರೆ ಈ ರೀತಿಯಾದಂತ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ರು ಇದರ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಈಗ ಒಂದು ತೀಕಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರಿಗೆ ಇವೆಲ್ಲವೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತಾ ಇದೆ ಬಿಜೆಪಿ ಅಲ್ಲಿ ಸಿಕ್ತಾ ಇರುವಂತಹ ಒಂದೊಂದೇ ಕಾರಣಗಳು ಎಲೆಕ್ಷನ್ ಇನ್ನು ಕೇವಲ 10 ತಿಂಗಳು ಮಾತ್ರ ಬಾಕಿ ಇದೆ ಇವೆಲ್ಲ ವಿಚಾರಗಳು ಕಾಂಗ್ರೆಸ್ ಗೆ ಈಗ ಆಹಾರವಾಗಿ ಪರಿಣಮಿಸ್ತಾ ಇದೆ ಯತ್ನಾಳ್ ಅವರೇ ಸ್ವಪಕ್ಷದವರ ಒಂದು ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ ನನ್ನನ್ನ ಮುಖ್ಯಮಂತ್ರಿ ಸ್ಥಾನವನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತೀನಿ 2500 ರೂಪಾಯಿ ಕೋಟಿ ಕೊಡಿ ಅಂತ ನನ್ನನ್ನೇ ಕೇಳ್ತಾರೆ ಅಂತ ಯತ್ನಾಳ್ನೇ ಹೊಸ ಬಾಂಬ್ ಅನ್ನು ಸಿಡಿಸಿದ್ರು ಇದರ ಬೆನ್ನಲ್ಲೇ ಈಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಯತ್ನಾಳ್ ನಡುವೆ ಈ ಒಂದು ಟಾಕ್ ವಾರ್ ನಡೀತಾ ಇದೆ ಮೊದಲೇ ಬಿಜೆಪಿ ಸರ್ಕಾರಕ್ಕೆ ಕೆಎಫ್ಎಂ ಸರ್ಕಾರ ಅಂತ ಈಗಾಗಲೇ ಒಂದು ನಾಮಫಲಕವನ್ನು ಹಾಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ಎಲ್ಲೇ ನೋಡಿದ್ರು 40% ಸರ್ಕಾರ ಯಾವುದೇ ಒಂದು ವರ್ಗಾವಣೆ ಮಾಡಬೇಕಾದರೂ ಅಲ್ಲಿ ಕಮಿಷನ್ ಕೊಡಬೇಕು ಪರೀಕ್ಷೆ ಯಾವುದಾದರೂ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂದ್ರೆ ಅಲ್ಲಿ 50 ರಿಂದ 80 ಲಕ್ಷ ರೂಪಾಯಿ ಹಣವನ್ನ ಕೊಡಬೇಕು ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆದಾರರು ಅಲ್ಲಿ 40% ಕೊಡಬೇಕು ಇದೇ ವಿಚಾರಗಳು ಈಗ ಬಿಜೆಪಿಯ ಒಂದು ಸರ್ಕಾರಕ್ಕೆ ಮೈನಸ್ ಆಗ್ತಾ ಹೋಗ್ತಾ ಇದೆ ಇದರ ನಡುವೆ ವಿಜಯಪುರದಲ್ಲೂ ಕೂಡ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಶಿಸ್ತು ಸಮಿತಿಗೆ ಶಿಫಾರಸು ಮಾಡಲಿ ಅಂದ್ರೆ ಡಿಕೆ ಶಿವಕುಮಾರ್ ಯತ್ನಾಳ್ಗೆ ಈಗ ವಿಚಾರಣೆಗೆ ಒಳಪಡಿಸಬೇಕು ಪ್ರಿಯಾಂಕರ್ಗೆ ಈಗಾಗಲೇ ಪಿಎಸ್ಐ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪಿಎಸ್ಐ ಒಂದು ಪರೀಕ್ಷಾ ನೇಮಕಾತಿಯಲ್ಲಿ ಬಹಳಷ್ಟು ಅಕ್ರಮ ನಡೆದಿದೆ ಅಂತ ಹೇಳಿಬಿಟ್ಟು ಪ್ರಿಯಾಂಕರ್ಗೆ ಅವರು ಹೇಳ್ತಾ ಇದ್ರು ಅವರಿಗೆ ನೋಟಿಸ್ ಅನ್ನ ಸಿಐಡಿ ಅವರು ಜಾರಿ ಮಾಡಿದ್ರು ಕೂಡ ಅವರು ವಿಚಾರಣೆಗೆ ಹೋಗಲಿಲ್ಲ ಇದೇ ವಿಚಾರವನ್ನ ಪ್ರಸ್ತಾಪಿಸಿದಂತಹ ಡಿಕೆ ಶಿವಕುಮಾರ್ ಪ್ರಿಯಾಂಕರ್ಗೆ ನೀವು ನೋಟಿಸ್ ಕೊಡೋದಲ್ಲ ಮೊದಲು ನಿಮ್ಮ ಪಕ್ಷದಲ್ಲೇ ಇರುವಂತಹ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಡಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅದಕ್ಕೆ ಯತ್ನಾಳ್ ಅವರು ನನಗೆ ನೋಟಿಸ್ ಕೊಡ್ಲಿ ನನ್ನನ್ನು ವಿಚಾರಣೆಗೆ ಒಳಪಡಿಸ್ಲಿ ಆ ವಿಚಾರಣೆಯಲ್ಲಿ ನಾನು ಏನು ಹೇಳಬೇಕು ಏನು ಹೇಳಬಾರದು ನಾನು ಅಲ್ಲೇ ಹೇಳ್ತೀನಿ ನಿಮ್ಮ ಮುಂದೆ ನನಗೇನು ಹೇಳಬೇಕಾಗಿದ್ದಂತಹ ಬೆಂಗಳೂರು ನ್ಯೂಸ್ ಇದು ನಿಮ್ಮ ಧ್ವನಿ